ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದವರಿಗೆ ನೂತನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಿರುವಂತೆ ಎಲ್ಲಾ ಮಹಾನಗರ ಪಾಲಿಕೆಗಳು, ನಗರಸಭೆ, ಪುರಸಭೆ ಹೀಗೆ ಮುಂತಾದ ಕಡೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಧಿಕಾರಿ ನೌಕರರಿಗೂ ಪೌರ ಕಾರ್ಮಿಕರಿಗೂ ಸಹ ಜಾರಿಗೊಳಿಸಬೇಕೆಂದು ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಎನ್ ಗೋವಿಂದ್, ಅಧ್ಯಕ್ಷರಾದ ಎಂ ಮಾರಪ್ಪ ಇನ್ನಿತರರು ಭಾಗಿಯಾಗಿದ್ದರು. ಜೈ ಪೌರ ಕಾರ್ಮಿಕ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಥಮ ಬಾರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಕರ್ನಾಟಕ ಸಂಜೀವಿನಿ ಆರೋಗ್ಯ ವಿಮೆಯನ್ನು ಸರ್ಕಾರಿ ನೌಕರರಿಗೆ ಜಾರಿ ಮಾಡಿದ್ದು ಅತಿ ಸಂತೋಷದ ವಿಷಯ. ಹಾಗೆ ಅದರ ಅಧ್ಯಕ್ಷರಾದ ಷಡಾಕ್ಷರಿಯವರಿಗೂ ಸಹ ಈ ಯೋಜನೆ ತರಲಿಕ್ಕೆ ಅವರು ಶ್ರಮ ಪಟ್ಟಿದ್ದಾರೆ, ಅವ್ರಿಗೂ ಸಹ ಅಭಿನಂದಿಸ್ತಾ ಇದ್ದೀವಿ. ಆದರೆ ಒಂದು ನೋವಿನ ಸಂಗತಿ ಅಂತ ಹೇಳಿದ್ರೆ 32 ಸೇವೆಗಳನ್ನ ಕೊಡುವಂಥದ್ದು, ಪ್ರತಿದಿನ ಎಲ್ಲ ಜಂಜಾಟಗಳಲ್ಲಿ ನೋವುಗಳಲ್ಲಿ ಅಸಹ್ಯ ಪಡದೆ ನಾಗರಿಕ ಸೇವೆಗಳನ್ನು ಅತ್ಯುತ್ತಮವಾಗಿ ಕೊಡ್ತಾ ಇರುವಂಥ ಈ ಒಂದು ಪೌರ ಕಾರ್ಮಿಕರು ಅಥವಾ ಪುರಸಭೆ ಅಥವಾ ನಗರಸಭೆ ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ನನ್ನ ನೆಚ್ಚಿನ ಪೌರ ಕಾರ್ಮಿಕರಿಗೆ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮ ಅನುಷ್ಠಾನ ಆಗದೇ ಇರೋದು ವಿಷಾದನೀಯ ಸಂಗತಿ. ಇದು ದೊಡ್ಡ ವಿಪರೀತ್ಯ. ದಯಮಾಡಿ ಕರ್ನಾಟಕ ರಾಜ್ಯ ಸಂಜೀವಿನಿ ಆರೋಗ್ಯ ಈ ಒಂದು ಯೋಜನೆಯನ್ನು ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ನಾಗರಿಕ ಹೇಳೋದಕ್ಕಿಂತ ಮುಂಚೆ ತಾನು ಎದ್ದು ನಗರವನ್ನು ಸ್ವಚ್ಛ ಮಾಡಿ ಪ್ರತಿದಿನ ಕೋವಿಡ್ ಇರಲಿ, ನೆರೆ ಬರಲಿ, ಪ್ರವಾಹ ಬರಲಿ, ಅತ್ಯಂತ ಕಷ್ಟ ಕ್ಲಿಷ್ಟ ಅನೇಕ ಸಮಸ್ಯೆಗಳಲ್ಲೂ ಸಹ ನಗುನಗುತ ಸೇವೆಯನ್ನು ಮಾಡಿ ಒಂದು ದುರಂತ ವಿಷಯ. ಯಾರೂ ಸಹ 60% ಜನ ಪೂರ್ಣವಾದಂಥ ವೃತ್ತಿಯನ್ನು ಪೂರ್ಣಗೊಳಿಸೋದಿಲ್ಲ. ಅನೇಕ ಆರೋಗ್ಯಕ್ಕೆ ತುತ್ತಾಗುವಂಥ ಸಂದರ್ಭ. ಯೋಜನೆಗಳಿದೆ ನಮಗಿಲ್ಲ ಅಂತ ಅಲ್ಲ, ಆದರೆ ನಾವು ಹಣ ಕೊಟ್ಟು ಸಾಲ ಮಾಡಿ ಹಣವನ್ನು ಸಂದಾಯ ಮಾಡಿ ಆಸ್ಪತ್ರೆಗಳಿಗೆ ತದನಂತರ ನಾವು ಸರ್ಕಾರದಿಂದ ಭರಿಸ್ಕೋಬೇಕು. ಅನೇಕ ಸಲ ನಮ್ಮ ಹತ್ರ ಹಣ ಇರೋದಿಲ್ಲ, ಆದರೆ ಕರ್ನಾಟಕ ಸಂಜೀವಿನಿ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನೇರವಾಗಿ ಸರ್ಕಾರವೇ ಭರಿಸೋದ್ರ ಮೂಲಕ ಎಲ್ಲ ಅಧಿಕಾರಿಗಳು ಮತ್ತು ನೌಕರಿಗಳು ಅನುಕೂಲ ಮಾಡಿಕೊಟ್ಟಿದೆ. ಅದರಂತೆ ನಮ್ಮ ಪೌರಸೇವಾ ನೌಕರರುಗಳಿಗೆ ಮಹಾನಗರ ಪಾಲಿಕೆಯಲ್ಲಿ, ಪುರಸಭೆಯಲ್ಲಿ, ಪಟ್ಟಣ ಪಂಚಾಯಿತಿ ಆಗಲಿ, ಮಹಾನಗರ ಪಾಲಿಕೆ ಆಗಲಿ, BBMPಲಿ ಎಲ್ಲ ಅಧಿಕಾರಿ ಮತ್ತು ನೌಕರರುಗಳಿಗೂ ಮುಖ್ಯವಾಗಿ ಪೌರ ನೌಕರರುಗಳಿಗೆ ಅತ್ಯಂತ ಜರೂರಾಗಿ ಸರ್ಕಾರವು ಸಹ ಈ ಸೇವೆಯನ್ನು ಈ ಪುರಸಭೆಗಳ ನೌಕರರುಗಳಿಗೆ ಜಾರಿ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದು ನಮ್ಮ ಒಂದು ಕೂಗು. ಸರ್ಕಾರಕ್ಕೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಿದ್ದೀವಿ, ಷಡಾಕ್ಷರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇದು ತಕ್ಷಣವೇ ಪುರಸಭೆಯ ನೌಕರುಗಳಿಗೂ ಸಹ ಅನ್ವಯ ಆಗಬೇಕು ಅಂತ ಹೇಳಿ ಯಥಾವತ್ತಾಗಿ ಈಗ ಆಲ್ರೆಡಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ಸರ್ಕಾರದ ವೇತನವನ್ನು ಪಡಿತಾ ಇದ್ದೀವಿ. ಆದರೆ ಈ ಆರೋಗ್ಯ ಸಂಜೀವಿನಿ ಯೋಜನೆಯಿಂದ ನಾವು ಭಾಳ ಕಳ್ಕೊಂಡಿರೋದ್ರಿಂದ ದಯಮಾಡಿ ಈ ಕಾರ್ಯಕ್ರಮವನ್ನು ನಮಗೂ ಸಹ ಅನುಷ್ಠಾನಗೊಳಿಸ್ಕೊಡ್ಬೇಕು ಅಂತೇಳಿ ಶಿವಮೊಗ್ಗ ಶಾಖೆಯ ಪರವಾಗಿ, ಕರ್ನಾಟಕದ ಎಲ್ಲ ಶಾಖೆಗಳ ಪರವಾಗಿ ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಜೈ ಪೌರ ಕಾರ್ಮಿಕ. ಹಾಗೂ ನಮ್ಮ ರಾಜ್ಯದ ಈಗೆಲ್ಲ ತಿಳಿದಂತೆ ನಾವು ಬೆಳಗ್ಗೆಯಿಂದನೂ ಮುಷ್ಕರ ಮಾಡ್ತಾಯಿದ್ದೀವಿ. ಹಾಗೂ ನಮ್ಮ ಅಮೃತ್ ರಾಜ್ ಜಿಲ್ಲಾ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಅವರು ನಮಗೆ ಕರೆ ಮೇರೆಗೆ ಇವತ್ತು ಅನಿರ್ದಿಷ್ಟ ಮುಷ್ಕರ ಮಾಡ್ತಾಯಿದ್ದೀವಿ. 10 ಮಹಾನಗರ ಪಾಲಿಕೆಯರು ಈ ಬೇಡಿಕೆ ಇವತ್ತು ಯಥಾವತ್ತಾಗಿಗೆ ನಾವು ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿ ಆಗಲಿ ಅಂತೇಳಿ ನಾವು ಒಂದು DC ಅವರಿಗೆ ಮೆಮೊರಾಂಡ್ ಕೊಡೋಕ್ಕೆ ಇವತ್ತು ಎಲ್ಲರೂ ನೌಕರ ಪರವಾಗಿ ನಾವು ಬಂದಿದ್ದೀವಿ. ಇಲ್ಲಿಗೆ DC ಅವರಿಗೆ ಒಂದು ಮೆಮೊರಾಂಡ್ ಕೊಟ್ಟು ಇಲ್ಲಿಗೆ ಆಫೀಸಿಗೆ ಹೋಗ್ತೀವಿ. ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಏನು ಆದೇಶ ಬರುತ್ತೆ ಅದರ ನಂತರ ಮತ್ತೆ ಮುಂದಿನ ದಿನಗಳಲ್ಲಿ ಸ್ಟ್ರೈಕ್ ಮಾಡೋದಾಗಿರಲಿ, ಹೋರಾಟ ಮಾಡೋದಾಗಿರಲಿ, ಎಲ್ಲದೂ ಮಾಡೋಕ್ಕೆ ನಾವು ಎಲ್ಲರೂ ಸಿದ್ಧ ಇದ್ದೀವಿ. ಜೈ ಪೌರಕರ್.
ಇವತ್ತು ಆರೋಗ್ಯ ಸಂಜೀವನಿಗೋಸ್ಕರ ಏನು ಸರ್ಕಾರಿ ನೌಕರಿ ಕೊಟ್ಟಿದ್ದಾರೆ ಅದು ನಮಗೂ ಕೊಡ್ರಿ ಅಂತೇಳಿ ನಾವು ಮೋರಿ ತೆಗಿತಾ ಇದ್ದೀವಿ, ಯೋಲ್ ಬೆಳೀತಾ ಇದ್ದೀವಿ. ಅದನ್ನು ಬಿಟ್ಟು ನೀವು ಎಲ್ಲ ಎ ಸಿ ಕೆಳಗಡೆ ಕುತ್ತೋರಿ ಕೊಟ್ಟಿದ್ದೀರಾ? ಮೊದಲೇ ಆಗಿ ಸರ್ಕಾರದವರು ಮಾಡಬೇಕಾಗಿರೋದು ಪೌರ ಕಾರ್ಮಿಕರಿಗೆ, ಚರಂಡಿ ಬೆಳೆಯವರಿಗೆ, ಮೋರಿ ಬೆಳೆಯವರಿಗೆ ರೋಡ್ ಬೆಳಗ್ಗೆ 5 ಗಂಟೆ ಬಂದು ಕೊಡ್ತಾರಲ್ಲ ಅವ್ರಿಗೆ ಕೊಡ್ರಿ. ಅದು ಬಿಟ್ಟು ನೀವು ನಮಗೆ ಎ ಸಿ ಕೆಳಗಡೆ ಕುತ್ತೋರಿಗೆ ಕೊಡ್ತಿರಲ್ಲ ಅದು ಬೇಡ. ದಯಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ಮೊದಲು ಬೇಡಿಕೆ ಈಡೇರಿಸ್ರಿ.